ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಗಣರಾಜ್ಯೋತ್ಸವ ದಿನವೇ ಸಾಕಾನೆ ಮರಿಯೊಂದಕ್ಕೆ ಜನ್ಮ ನೀಡಿದೆ. ಆಶ್ಚರ್ಯ ಎನ್ನುವ ರೀತಿ ಉದ್ಯಾನವನದ ಸಾಕಾನೆಗಳ ಸಂಖ್ಯೆ ಕೂಡ 26 ಏರಿಕೆಯಾಗಿದೆ. ಇನ್ನು ತಾಯಿ ಆನೆ ಮತ್ತು ಮರಿಯಾನೆ ಆರೋಗ್ಯ ಹೇಗಿದೆ ಅಂತ ತೋರಿಸ್ತೀವಿ ನೋಡಿ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಅತಿಥಿ. ಹೀಗೆ ತಾಯಿಯ ಜೊತೆ ಆಟವಾಡುತ್ತಾ ಸ್ವಚ್ಛಂದವಾಗಿ ವಿಹರಿಸುತ್ತಿರುವ ಮರಿಯಾನೆ. ತಾಯಿ ಮತ್ತು ಮರಿಯಾನೆಯನ್ನ ಮುತುವರ್ಜಿಯಿಂದ ಪಾಲನೆ ಮಾಡುತ್ತಿರುವ ಕಾವಾಡಿ ಮಾವುತರು. ಈ ಎಲ್ಲಾ ದೃಶ್ಯಗಳು ಕಂಡು ಬಂದದ್ದು ಬೆಂಗಳೂರು ಹೊರವಲಯದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಸೀಗೆ ಕಟ್ಟೆಯಲ್ಲಿ. ಹೌದು, ಅಪರೂಪದ ವನ್ಯಜೀವಿಗಳ ಆಶ್ರಯ ತಾಣವಾದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಹೊಸ ಅತಿಥಿ ಆಗಮನವಾಗಿದೆ. ಸಾಕಾನೆ ವೇದ ಗಂಡು ಮರಿಗೆ ಗಣರಾಜ್ಯೋತ್ಸವದಂದೆ ಜನ್ಮ ನೀಡಿದೆ. ಕಾಕತಾಳೀಯವೆಂಬಂತೆ ಉದ್ಯಾನವನದ ಒಟ್ಟು ಆನೆಗಳ ಸಂಖ್ಯೆ ಕೂಡ 26 ಏರಿಕೆಯಾಗಿದೆ. ಗಣರಾಜ್ಯೋತ್ಸವದಂದೇ ಮರಿಯಾನೆ ಹುಟ್ಟಿದ್ದರಿಂದ ಸ್ವತಂತ್ರ ಹೋರಾಟಗಾರರ ಹೆಸರು ನಾಮಕರಣ ಮಾಡಲಾಗುವುದು ಎಂದು ಉದ್ಯಾನವನದ ಅಧಿಕಾರಿಗಳು ತಿಳಿಸಿದ್ದಾರೆ. ಸೊ ಜನವರಿ 26 ವೇದ ಅನ್ನೋದು ಒಂದು ಮರಿ ಹಾಕಿದೆ, ಗಂಡು ಮರಿ. ಸೊ ಈಗ ನಮ್ಮ ಆನೆ ಸಂತತಿ 26 ಏರಿದೆ. ಮೊದಲು 25 ಇತ್ತು, ಈಗ 26 ಆಗಿದೆ. ಸೊ ಹಾಗಾಗಿ ಬನ್ನೇರುಘಟ್ಟದಲ್ಲಿ ಒಂದು ನಮಗೆ ಹಬ್ಬದ ವಾತಾವರಣ ಇದೆ. ಯಾಕಂದರೆ ಈ ಒಂದು ಬರೋಂಥ ಜನಗಳು ಈ ಮರಿನ ಆಟ ತುಂಟಾಟ ನೋಡೋದು, ಮತ್ತು ಅದ್ರ ಜೊತೆಯಲ್ಲಿ ಅದು ನಿಂತ್ಕೊಂಡು ಆಟಾಡೋವಾಗೆಲ್ಲ ಬಸ್ಗಳಲ್ಲಿ ವೀಕ್ಷಣೆಗೆ ಅನುವು ಮಾಡಿಕೊಟ್ಟಿದ್ದೀವಿ ನಾವು. ಮತ್ತು ಇದಕ್ಕೆ ಮುಖ್ಯವಾಗಿ ನಾವು ಡಾಕ್ಟ್ರು ಬೆಳಗ್ಗೆ ಬಂದು ಡೈಲಿ ಬಂದು ಚೆಕ್ ಮಾಡ್ತಾರೆ, ಮತ್ತು ಅಧಿಕಾರಿಗಳು ಬಂದು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಇದಕ್ಕೆ ಸ್ಪೆಷಲ್ ಫೀಡಿಂಗ್ ಕೊಟ್ಟಿದ್ದೀವಿ. ಉದ್ದುಕಾಳು, ಕಡಲೆಕಾಳು, ಹೆಸರುಕಾಳು, ಈರುಳ್ಳಿ ಮತ್ತು ಅವಲಕ್ಕಿ ಇವೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಅದಕ್ಕೆ ಸ್ಪೆಷಲ್ ಫೀಡಿಂಗ್ ಕೊಡ್ತೀವಿ. ಕಾರಣ ಅಂದರೆ ಅದಕ್ಕೆ ಹಾಲು ಜಾಸ್ತಿ ಆಗಲಿ ಅಂತ. ಸೊ ಮರಿ ಏಕೆಂದರೆ ಈ ಒಂದು 6 ತಿಂಗಳಿಂದ 1 ಅಥವಾ 2 ತನಕ ಅದು ತಾಯಿ ಹಾಲನ್ನ ಅವಲಂಬಿಸಿರುತ್ತೆ. ಹಾಗಾಗಿ ಅದಕ್ಕೆ ಹಾಲು ಹೆಚ್ಚಾಗಲಿ ಅಂತ ಹೇಳ್ಬಿಟ್ಟು ಈ ಸ್ಪೆಷಲ್ ಫೀಡಿಂಗ್ ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ಹೇಗೆ ನಮ್ಮ ಮಾವತ್ರಗಳಾಗಲಿ ಅಥವಾ ನಮಗೆಲ್ಲ ತುಂಬ ಖುಷಿಯಾಗಿದೆ ಈ ಒಂದು ಆನೆ ಮರಿ ಹುಟ್ಟಿರೋದ್ರಿಂದ. ಸೊ ನಮ್ಮಲ್ಲಿ ಇಡೀ ಭಾರತ ದೇಶದಲ್ಲಿ ಅತಿ ಝೂಗಳಲ್ಲಿ ಅತಿ ಹೆಚ್ಚು ಆನೆ ಇರೋಂಥ ಜಾಗ ಬನ್ನೇರುಘಟ್ಟಾಗಿರೋದ್ರಿಂದ ತುಂಬ ಖುಷಿ ಆಗ್ತಿದೆ ನಮಗೆ. ನಾನು ವೇದ ನೋಡ್ಕೊಳ್ತಾ ಇದ್ದೀನಿ ಸುಮಾರು 10 ವರ್ಷದಿಂದ. ಇವಾಗ ಮರಿ ಹಾಕೈತೆ, ಲಾಸ್ಟಿಗೆ ಇದು ಒಂದು 5 ಮರಿ. ಅದಕ್ಕೆ ಸ್ಪೆಷಲ್ ಫೀಲ್ಡಿಂಗ್ ಕೊಡ್ತಾ ಇದ್ದೀವಿ, ಕಾಳು, ಕೊಬ್ಬರಿ, ಬೆಲ್ಲ, ಕಾಯಿ ಮುಂತಾದ ರಾಗಿ ಎಲ್ಲ ಕೊಡ್ತಾ ಇದ್ದೀವಿ. ಇನ್ನು ಮರಿ ಚೆನ್ನಾಗೈತೆ ತಾಯಿ ಜೊತೆ. ಏನು ಮರಿ? ಗಂಡು ಮರಿ ಹಾಕೈತೆ ಇವಾಗ. ಇವಾಗ 1-2 ದಿನದಿಂದ ಮರಿ ಚೆನ್ನಾಗೈತೆ ಓಡಾಡ್ಕೊಂಡು. ಯಾವತ್ತು ಮರಿ ಹಾಕಿದ್ದು? ಮೊನ್ನೆ 26 ಐತಲ್ಲಿ. ಇನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿಯೇ ಜನಿಸಿದ್ದ ಸಾಕಾನೆ ವೇದ ಈಗಾಗಲೇ 4 ಮರಿಗಳಿಗೆ ಜನ್ಮ ನೀಡಿದ್ದು ಇದೀಗ ಗಂಡು ಮರಿಗೆ ಜನ್ಮ ನೀಡಿದೆ. ಉದ್ಯಾನವನದ ಸೀಗೆ ಕಟ್ಟೆ ಆನೆ ಬಿಡಾರದಲ್ಲಿ ತಾಯಿ ಮತ್ತು ಮರಿಯಾನೆಯನ್ನ ಜಾಗರೂಕತೆಯಿಂದ ಪಾಲನೆ ಪೋಷಣೆ ಮಾಡಲಾಗ್ತಿದೆ. ತಾಯಿಗೆ ಉತ್ತಮ ಪೌಷ್ಟಿಕಾಂಶ ದೊರೆಯುವ ಸಲುವಾಗಿ ಹುರುಳಿ, ತೊಗರಿ, ಕೊಬ್ಬರಿ, ಬೆಲ್ಲ ಸೇರಿದಂತೆ ಸಿರಿಧಾನ್ಯಗಳನ್ನ ಹದವಾಗಿ ಬೇಯಿಸಿ ಮುದ್ದೆ ಮಾಡಿ ನೀಡಲಾಗ್ತಾ ಇದ್ದು ತಾಯಿ ಮರಿ ಆರೋಗ್ಯವಾಗಿದೆ. ಅಲ್ಲದೆ ತಾಯಿಯೊಂದಿಗೆ ಮರಿ ಸ್ವಚ್ಛಂದವಾಗಿ ವಿಹರಿಸುತ್ತಿರೋದು ಪ್ರವಾಸಿಗರ ಕಣ್ಮನ ಸೆಳೆಯುತ್ತಿದೆ. ವೇದ ಜನ್ಮ ನೀಡಿರುವ 5 ಮರಿ ಇದಾಗಿದೆ. ಚಂಪಾ, ಐರಾವತ, ಶ್ರುತಿ, ಅಹಿಲ್ಯ ಎಂಬ 4 ಮರಿಗಳಿಗೆ ವೇದ ಜನ್ಮ ನೀಡಿದ್ದಾಳೆ ಅಂತ ಉದ್ಯಾನವನದ ಕಾರ್ಯನಿರ್ವಾಹಕ ನಿರ್ದೇಶಕ ಸೂರ್ಯಸೇನ್ ತಿಳಿಸಿದ್ರು. ಆನೆ ಮರಿ ಅಂದಾಜು 120-130 ಕೆಜಿಗೂ ಹೆಚ್ಚು ತೂಕವಿದ್ದು ಆರೋಗ್ಯವಾಗಿದೆ. ಉದ್ಯಾನದ ಇತರೆ ಸಿಬ್ಬಂದಿಯೂ ತಾಯಿ ಮತ್ತು ಮರಿಯಾನೆಯನ್ನ ಅತ್ಯಂತ ಜೋಪಾನದಿಂದ ನೋಡಿಕೊಳ್ತಿದ್ದಾರೆ. ವೇದಾಳ ಮಾವುತ, ಮಣಿಕಂಠ ಮತ್ತು ದ್ಯಾವಪ್ಪ ಆನೆ ಮತ್ತು ಮರಿಯ ಆರೈಕೆಯಲ್ಲಿ ತೊಡಗಿದ್ದಾರೆ. ತಾಯಿಗೆ ವಿಶೇಷ ಆರೈಕೆ ಮಾಡಲಾಗ್ತಿದೆ. ಮರಿಯು ತಾಯಿಯ ಹಾಲನ್ನೇ ಅವಲಂಬಿಸಿರೋದ್ರಿಂದ ತಾಯಿ ಹೆಚ್ಚು ಹಾಲು ನೀಡಲು ಅನುಕೂಲವಾಗುವಂತೆ ಪೌಷ್ಟಿಕ ಆಹಾರ ನೀಡಲಾಗುತ್ತಿದೆ ಎಂದು ಉದ್ಯಾನವನದ ಆನೆ ಮೇಲ್ವಿಚಾರಕ ಸುರೇಶ್ ತಿಳಿಸಿದರು. ಒಟ್ಟಿನಲ್ಲಿ ಗಣರಾಜ್ಯೋತ್ಸವದಂತೆ ಗಜಪ್ರಸವ ಉದ್ಯಾನವನದಲ್ಲಿ ಸಂಭ್ರಮಕ್ಕೆ ಕಾರಣವಾಗಿದೆ. ಜೊತೆಗೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಸಾಕಾನೆಗಳನ್ನು ಹೊಂದಿರುವ ಖ್ಯಾತಿಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಪಾತ್ರವಾಗಿರೋದು ಪ್ರಾಣಿ ಪ್ರಿಯರಿಗೆ ಖುಷಿ ತಂದಿದೆ. ಮೂರ್ತಿ ಸಿ, ಜೀ ಕನ್ನಡ ನ್ಯೂಸ್, ಆನೇಕಲ್. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.